ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನೆಲ್. ಇವತ್ತಿನ ಈ ಒಂದು ಸೆಷನಲ್ಲಿ ಲ್ಯಾಂಡ್ ಸರ್ವೇಯರ್ HK 100 ಮತ್ತು non-HK 264 ಈ ಎರಡೂ ಹುದ್ದೆಗಳಿಗೆ ಈಗ ಆಲ್ರೆಡಿ ತಾತ್ಕಾಲಿಕ ದಿನಾಂಕವನ್ನು ನಿಗದಿಪಡಿಸಲಾಗಿತ್ತು. ಬಟ್ ಆ್ಯಸ್ ಪರ್ ದ ತಾತ್ಕಾಲಿಕ ದಿನಾಂಕ, ಆ್ಯಸ್ ಪರ್ ದ ಟೆಂಟೇಟಿವ್ ಡೇಟ್, ಎಕ್ಸಾಮ್ ಕಂಡಕ್ಟ್ ಮಾಡಲಿಕ್ಕೆ ಆಗಿಲ್ಲ. ಸೊ ಇದು ಜುಲೈ 7th ಇತ್ತು, ಇದು ಜುಲೈ 21st. ಸೊ ಬಟ್ ಇದೀಗ ನಮಗೆ ಕರ್ನಾಟಕ ಲೋಕ ಸೇವಾ ಆಯೋಗದಿಂದ ಒಂದು ಈ ಭೂಮಾಪಕರ ನೇಮಕಾತಿಯ ಒಂದು ಪರೀಕ್ಷೆ ಬಗ್ಗೆ ಒಂದು ಲೇಟೆಸ್ಟ್ ಆದಂಥ ಮಾಹಿತಿ ಸಿಕ್ಕಿದೆ. ಅಂದರೆ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ಬೋದು ಏನು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಇದು ಆಫೀಷಿಯಲಾಗಿ ಒಂದು ನಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ. ಸೊ ಆದ ಒಂದು ಇನ್ಫಾರ್ಮೇಷನನ್ನು ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಅಧಿಸೂಚನೆ ಸಂಖ್ಯೆ ಮತ್ತು ದಿನಾಂಕ. ಓಕೆ, ಸೊ ದಿನಾಂಕ 29 February 2024 ಅಧಿಸೂಚಿಸಲಾದ ಈ ಭೂಮಾಪಕರ 264 ಉಳಿಕೆ ಮೂಲ ವೃಂದದ ಈ ಒಂದು ಪರೀಕ್ಷೆ ಏನತ್ತಲ್ಲ, ಸೊ ಈಗಾಗಲೇ ಹೇಳಿದಾಗಿ 21st ಇತ್ತು. ಓಕೆ, ಮತ್ತು ಇನ್ನೊಂದು ಯಾವುದಪ್ಪ, ಹೈದರಾಬಾದ್ ಕರ್ನಾಟಕ 100 ಹುದ್ದೆಗಳದ್ದು. ಓಕೆ, ಇದು 7th July ಇತ್ತು. ಸೊ ಇಲ್ಲಿ ಒಂದು ನಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ, ಏನಪ್ಪ ಅಂದ್ರೆ ಲಿಖಿತ ಪರೀಕ್ಷೆ ನಡೆದ ದಿನಾಂಕ ಮತ್ತು ವಿವರ. ಓಕೆ, ಸೊ ದಿನಾಂಕ 20/7/2024 ಅಂದರೆ ಇವತ್ತೆಷ್ಟು, 19. ಓಕೆ, ನಾಳೆ 20th, ನಾಡಿದ್ದು 21st. ಅಂದರೆ ಈ non-HK ಎಕ್ಸಾಮ್ ನಡೆಯುವ ಒಂದು ಆ ಇಂಟೆನ್ಷನ್ಲೇ, ಮತ್ತು ಈಗ ಆಲ್ರೆಡಿ 6th and 7th July ಒಂದು ಎಕ್ಸಾಮ್ ನಡಿಬೇಕಾಗಿತ್ತು, ಅದು ನಡೆದಿಲ್ಲ. ಸೊ ಆ ಒಂದು ಉದ್ದೇಶಪೂರ್ವಕವಾಗಿ ಈಗ ಇಲ್ಲಿ ಹೇಳಿದ್ದಾರೆ ಈ 20 ಮತ್ತು 21 ಇದು non-HK 6 and 7 ಹೈದರಾಬಾದ್ ಕರ್ನಾಟಕ ಅನುಕ್ರಮವಾಗಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತಾತ್ಪೂರ್ವಿಕವಾಗಿ ದಿನಾಂಕವನ್ನು ನಿಗದಿಪಡಿಸಲಾಗಿತ್ತು. ಓಕೆ, ಸೊ ಈಗ ಆಲ್ರೆಡಿ ಹೇಳಿದರು ಇವು ತಾತ್ಕಾಲಿಕ ದಿನಾಂಕ ಅಂತ ತಿಳಿಸ್ಕೊಟ್ಟಿದ್ದರು. ಓಕೆ, ಮತ್ತು ಅಂದರೆ ಟೆಂಟೇಟಿವ್ ಡೇಟ್ ಅಂತ. ಬಟ್ ಈಗ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ನೋಡಿ ಆ ಒಂದು ದಿನಾಂಕವನ್ನು ನಿಗದಿಪಡಿಸಲಾಗಿತ್ತು, ಆದರೆ ಕಾರಣಾಂತರಗಳಿಂದ ಈ ಪರೀಕ್ಷಾ ದಿನಾಂಕಗಳನ್ನು ಮುಂದೂಡಲಾಗಿರುತ್ತದೆ. ಪ್ರಸ್ತುತ ಪರಿಷ್ಕೃತ ಪರೀಕ್ಷಾ ದಿನಾಂಕಗಳನ್ನು ಅಥವಾ ವೇಳಾಪಟ್ಟಿಯನ್ನು ನಿಗದಿಪಡಿಸುವ ಕಾರ್ಯ ಪ್ರಗತಿಯಲ್ಲಿದೆ. ನೋಡಿ, ಈಗ ಈ ಒಂದು ಎಕ್ಸಾಮನ್ನು ಈಗೇನು 7th ನಡಿಬೇಕಾಗಿತ್ತು ಮತ್ತು 21st ನಡಿಬೇಕಾಗಿತ್ತು, ಅವೆರಡೂ ಎಕ್ಸಾಮನ್ನು ಈಗ ಸಮ್ ರೀಸನ್ ಸಂಬಂಧ ಈ ಪರೀಕ್ಷೆಗಳನ್ನು ಮುಂದೂಡಲಾಗಿದೆ, ಅಂದರೆ ಪೋಸ್ಟ್ಪೋನ್ ಮಾಡಲಾಗಿದೆ. ಆ್ಯಂಡ್ ಈಗ ರಿವೈಸ್ಡ್ ಡೇಟ್ ಯಾವಾಗ, ಈಗ ಎಕ್ಸಾಮ್ ನಡೀದು ಯಾವಾಗ, ಅದೊಂದು ಚಿಂತೆ. ಈಗ ರಿವೈಸ್ಡ್ ಡೇಟ್ ಫಾರ್ RPC and HK, ಈ non-HK ಮತ್ತು HK ಎರಡುದ್ರದ್ದು ಈಗ ಪರಿಷ್ಕೃತ ವೇಳಾಪಟ್ಟಿಯನ್ನು ಬಿಡಬೇಕು. ಸೊ ಅದು ಈಗ ಇನ್ನೂ ಕಾರ್ಯ ಪ್ರಗತಿಯಲ್ಲಿದೆ. ಸೊ ಅದು ಮೇ ಬಿ ಒಂದು ಎಲ್ಲ ಒಂದು ಟೈಮನ್ನು ನೋಡಿ ಒಂದು ಆ ಟೈಮ್ ಟೇಬಲನ್ನು ಅಥವಾ ವೇಳಾಪಟ್ಟಿಯನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ಬಿಡ್ಬೋದು. ಸೊ ಆ ಒಂದು ವೇಳಾಪಟ್ಟಿಯನ್ನು ಬಿಟ್ಟರೆ ನಾವು ಇಮಿಡಿಯೇಟಾಗಿ ನಿಮಗೆ ಅಪ್ಡೇಟ್ ಮಾಡ್ತೀವಿ. ಸೊ ಇದಿಷ್ಟು ಈ KPC ಕಡೆಯಿಂದ ನಮಗೆ ಒಂದು ಇನ್ಫಾರ್ಮೇಷನ್ ಸಿಕ್ಕಿದೆ. ಓಕೆ,
ಸೊ ಇಲ್ಲಿ ಇನ್ನೇನು ಯೋಚನೆ ಮಾಡೋ ಅಗತ್ಯ ಇಲ್ಲ, ಯಾಕಂದರೆ ನಾಳೆ 20 ಮತ್ತು 21ಗೆ ಎಕ್ಸಾಮ್ ಇದೆ ಅಂತ ಎಲ್ಲರೂ ಆತಂಕದಲ್ಲಿದ್ದರು. ಸೊ ಈಗ ಇದೇನಿಲ್ಲ, ಓಕೆ. ಸೊ ಪೋಸ್ಟ್ಪೋನ್ ಆಗೋದಂತೂ ಕಡೆಯೇ, ಬಟ್ ಇಲ್ಲೇನು ಇನ್ನು ರಿವೈಸ್ಡ್ ಡೇಟ್, ಓಕೆ, ರಿವೈಸ್ಡ್ ಡೇಟ್ ಪರಿಷ್ಕೃತ ವೇಳಾಪಟ್ಟಿಯನ್ನು ಬಿಡಬೇಕಿಷ್ಟೆ, ಓಕೆ. ಸೊ ಐ ಹೋಪ್ ಎಕ್ಸಾಮ್ ಯಾವಾಗ ಇವರು ನಿರ್ದಿಷ್ಟಪಡಿಸ್ತಾರಂತ ಹೇಳೋಕ್ಕೆ ಆಗೋದಿಲ್ಲ, ಯಾಕೆಂದರೆ ಈಗ ನಾಳೆ 21ಗೆ ಯಾವ ಎಕ್ಸಾಮ್ ಇಲ್ಲ, ನೆಕ್ಸ್ಟು ಆಗಸ್ಟಲ್ಲಿ ಆಗಸ್ಟ್ 25ಗೆ ಅದು ಏನಪ್ಪ KS ಪ್ರಿಲಿಮ್ಸ್ ಇದೆ, ಹೌದಾ, ಮತ್ತು ಈ PDO ಎಕ್ಸಾಮು, ಮತ್ತು ಗ್ರೂಪ್ ಬಿ ಎಕ್ಸಾಮು, ಈ ಒಂದು ಎಕ್ಸಾಮ್ಗಳನ್ನೆಲ್ಲ ಈಗ ಆಲ್ರೆಡಿ ಶೆಡ್ಯೂಲ್ಡ್ ಮಾಡಿದ್ದಾರೆ. ಇನ್ನು ಇವರು ಒಂದು ಟೈಮ್ ನೋಡಿ ಯಾವ ಸ್ಲಾಟ್ ಫ್ರೀ ಇದೆಯಲ್ಲ ಆ ಸ್ಲಾಟಲ್ಲಿ ಈ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡೋರು. ಐ ಥಿಂಕ್ ಇದು ಎಲ್ಲಕ್ಕಿಂತ ಮುಂಚೆನೇ ಬಿಟ್ಟಿದ್ದಾರೆ, ಬೆಟರು ಎಕ್ಸಾಮ್. ಕೆಲವೊಂದು ಜನರಿಗೆ ಎಕ್ಸಾಮ್ ಬೇಗ ಆಗಲಿ ಅಂತ ಅವರಿಗೆ ಚಿಂತೆ, ಕೆಲವೊಂದು ಜನಕ್ಕೆ ಇನ್ನು ಯಾರು ಸ್ಟಡಿ ಮಾಡಿಲ್ಲ ಅವರಿಗೆ ಎಕ್ಸಾಮ್ ಮುಂದೋದ್ರೆ ಅವ್ರು ಒಳ್ಳೆಯದಂತಾರೆ, ಯಾಕೆಂದರೆ ಈಗ ಸ್ಟಡಿ ಮಾಡಿದವರು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು, ಇನ್ನೂ ಯಾರು ಸ್ಟಡಿ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಟೈಮ್ ಸಿಕ್ಕಂಗಾಗುತ್ತೆ. ಸೊ ಎನಿವೇ ಏನೇ ಬರಲಿ ನೀವು ಪಾಸಿಟಿವ್ ಆಗಿ ತೊಗೊಳ್ಳಿ, ಓಕೆ, ಟೇಕ್ ಇಟ್ ಪಾಸಿಟಿವ್. ಎಕ್ಸಾಮ್ ಮುಂದೋದ್ರೆ ಇಷ್ಟೇ ತಿಳ್ಕೊಳ್ಳಿ, ಇಲ್ಲಪ್ಪ ನಮಗೆ ಓದಲಿಕ್ಕೆ ಮತ್ತಷ್ಟು ಟೈಮ್ ಸಿಕ್ಕಿದೆ ಅಂತ ಅಂತ, ಓಕೆ. ಸೊ ನಿಮ್ಮದು ಯಾವ ಪಾಯಿಂಟ್ ವೀಕ್ ಇದೆ ಅದನ್ನು ಒಂದು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಏನಪ್ಪ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಅಂತ ಡಿಸಪಾಯಿಂಟ್ ಆಗಬೇಡಿ, ಓಕೆ. ಇದರಿಂದ ಏನಾಗುತ್ತೆ, ಕೆಲವೊಂದು ವಿದ್ಯಾರ್ಥಿಗಳು ಎಕ್ಸಾಮಲ್ಲೇ ಒಂದು ಇಂಟ್ರೆಸ್ಟನ್ನೇ ಹೋಗಿಬಿಡುತ್ತೆ, ಬಟ್ ನೀವು ಹಾಗೆಲ್ಲ ಮಾಡ್ಕೋಬೇಡಿ. ಸೊ ಬಿ ಪ್ರಿಪೇರ್ಡ್ ಆ್ಯಂಡ್ ವೆಲ್ ಪ್ರಿಪೇರ್ಡ್, ಓಕೆ. ಫೋಕಸ್ ಆನ್ ಯುವರ್ ಟಾರ್ಗೆಟ್, ಓಕೆ. ನಿಮ್ಮದು ಯಾವ ಸೆಷನ್ದು ಮ್ಯಾಥ್ಸ್ ಪೇಪರ್ ವೀಕ್ ಇದೆಯಾ, ಅಥವಾ ಜಾಗ್ರಫಿ ವೀಕ್ ಇದೆಯಾ, ಫಿಸಿಕ್ಸ್ ವೀಕ್ ಇದೆಯಾ, ಅಥವಾ GK ಸೆಕ್ಷನ್ನಲ್ಲಿ ಯಾವುದಾದ್ರೂ ಸಂವಿಧಾನದ ವೀಕ, ಆರ್ಥಿಕತೆ, ಕರೆಂಟ್ ಅಫೇರ್ಸು, ಓಕೆ. ಸೊ ಇವೆಲ್ಲ ಪಾಯಿಂಟ್ಸ್ಗಳನ್ನು ನೀವು ಓದ್ಬೋದು, ಓಕೆ. ಎಲ್ಲ ಇವೆಲ್ಲ ಪ್ರಿಪೇರ್ ಮಾಡಿ ನೀವು ರೆಡಿಯಾಗಿರಿ. ಎಕ್ಸಾಮ್ ಡೇಟ್ ಯಾವಾಗ ಬರಲಿ, ನನ್ನ ಎಕ್ಸಾಮ್ ಡೇಟ್ ನೆಕ್ಸ್ಟ್ ಮಂತ್ ಅಂದ್ರೂ ನೀವು ವೆಲ್ ಪ್ರಿಪೇರ್ಡ್ ಆಗಬೇಕು, ನಾನು ಕ್ರ್ಯಾಕ್ ಮಾಡಿ ಮಾಡ್ತೀನಿ ಅಂತ ಆ ಥರ ನೀವು ಪ್ರಿಪ್ರೇಷನ್ ಮಾಡಬೇಕು, ಓಕೆ. ಸೊ ಇದಿಷ್ಟು ಈ KPSC ಕಡೆಯಿಂದ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ಒಂದು ಎಕ್ಸಾಮ್ ಪೋಸ್ಟ್ಪೋನ್ ಆಗಿರೋದ್ರ ಬಗ್ಗೆ, ಓಕೆ. ಇದೇ ಥರದ ನಿಮಗೆ ಲೇಟೆಸ್ಟ್ ನ್ಯೂಸ್ ಬೇಕಾದರೆ, ಲೇಟೆಸ್ಟ್ ಅಪ್ಡೇಟ್ ಬೇಕಾದರೆ, ಮತ್ತು ಲ್ಯಾಂಡ್ ಸರ್ವೇರ್ ಹಾಗೂ ಇತರೆ ಒಂದು ಎಕ್ಸಾಮ್ ಪ್ರಿಪ್ರೇಷನ್ಗಳಿಗಾಗಿ ನಮ್ಮ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.